ದುರಾಸೆಯಿಂದ ಜೀವನ ನಮ್ಮೆಲ್ಲ ಬದುಕು. ಸಂತರ ಬದುಕು ಅಂದ್ರೆ ಭಕ್ತಿಗೆ ಮುಕ್ತಿಗೆ ಜಗತ್ ಕಲ್ಯಾಣಕ್ಕ ನಿಸ್ವಾರ್ಥತೆಯಿಂದ ನಿಷ್ಕಲ್ಮಶದಿಂದ ಪರಿಶುದ್ಧವಾದ ಹೃದಯ ಪರಿಶುದ್ಧವಾದ ಮನಸ್ಸಿನಿಂದ ಆ ಭಗವಂತನ ಸಲುವಾಗಿ ಇದ್ದಂತಹ ಬದುಕು ಸಂತರ ಬದುಕು. ನಮ್ಮೆಲ್ಲರ ಬದುಕು ಹೆಂಡತಿ ಮಕ್ಕಳು ಕುಟುಂಬಕ್ಕ ಸೀಮಿತವಾದರೆ ಸಂತರ ಬದುಕು ಭಗವಂತನ ಮತ್ತು ಸಮಾಜ ಕಲ್ಯಾಣಕ್ಕೆ ಸಮಾಜ ಉದ್ಧಾರಕ್ಕೆ ಆ ಸಂತರ ಜೀವನ ಉಡುಪಾಗಿರುತ್ತದೆ. ಆದ್ರೆ ದ್ವೇಷದಿಂದ ಬದುಕಿದವರ ಹೆಸರು ಇತಿಹಾಸದೊಳಗೆ ಉಳಿದಿಲ್ಲ. ಸ್ವಾರ್ಥದಿಂದ ಬದುಕಿದಂತಹ ಜನರ ಹೆಸರು ಇತಿಹಾಸದೊಳಗೆ ಉಳಿದಿಲ್ಲ. ಅಹಂಕಾರದಿಂದ ಬದುಕಿದಂತಹ ಬದುಕಿದವರ ಹೆಸರು ಇತಿಹಾಸದೊಳಗೆ ಉಳಿದಿಲ್ಲ. ಆಮೇಲೆ ಬಹಳಷ್ಟು ನಾನು ಇರುವಂತಹ ಪಟ್ಟವನ್ನು ಇಟ್ಕೊಂಡು ಬದುಕಿದಂತವರು ಜಗತ್ತಿನೊಳಗ ಇತಿಹಾಸದೊಳಗೆ ಉಳಿದಿಲ್ಲ. ಸಮಾಜಕ್ಕೋಸ್ಕರ ಭಕ್ತರಿಗೋಸ್ಕರ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಭಕ್ತಿಗೋಸ್ಕರ ಭಗವಂತನಿಗೋಸ್ಕರ ಯಾರ ಬದುಕಾರ ಅವರ ಹೆಸರು ಮಾತ್ರ ಜಗತ್ತಿನೊಳಗೆ ಉಳಿದಿದೆ. ದೇಶಕ್ಕಾಗಿ ಬದುಕಿದವರ ಹೆಸರು ಉಳಿದೈತಿ, ದೇವರ ಹೆಸರು ಬದುಕಿದವರ ಹೆಸರು ಉಳಿದೈತಿ, ಸಮಾಜ ಉದ್ಧಾರ ಮಾಡಬೇಕಂತ ಬರೀತಾರಲ್ಲ ಅವರ ಹೆಸರು ಸಹ ಉಳಿದ. ಆದ್ರೆ ನಮ್ಮ ಸ್ಥಳವಾಗಿ ನಾವು ಬದುಕಿದವರ ಹೆಸರು ಯಾರಿಗೂ ಹೆಸರು ಉಳಿದಿಲ್ಲ. ಈ ಹೆಸರು ಅಜರಾಮರು ಹೇಳುವಾಗಂತಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ತಾ ಇದೆ, ಬದುಕನ್ನ ಬಹಳ ಸುಂದರವಾಗಿ ನಾವು ರೂಪಿಸ್ಕೊಳ್ಬೇಕು. ಬದುಕಿನೊಳಗೆ ಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ಮುಖ್ಯವಾಗಿ ನಂಬಿಕೆ. ನಮ್ಮಲ್ಲಿ ಕಳೆದೋಗಿರೋದಾದ್ರೆ ನಂಬಿಕೆ ಮಾತ್ರ ಕಳೆದೋಗ್ತದೆ. ಆ ನಂಬಿಕೆ ಕಳೆದು ಹೋಗಿದ್ದಕ್ಕೆ ನಮ್ಮಲ್ಲಿ ದ್ವೇಷಗಳು ಬರ್ತದವ, ಅಸೂಯೆಗಳು ಬರ್ತದವ, ವ್ಯಾಮೋಹಗಳು ಬರ್ತದವ, ಅಹಂಕಾರ ಬರ್ತದೆ. ಯಾರಿಗೂ ಸಹ ಇವತ್ತು ನಂಬಿಕೆನೇ ಇಲ್ಲ. ಅದಕ್ಕ ದೇವರು ಕೊಟ್ಟಂತಹ ಬದುಕನ್ನ ಯಾವುದೇ ಬದುಕಿರ್ಬೋದು. ಇವತ್ತು ಒಬ್ಬ ವ್ಯಕ್ತಿ ಕೂಲಿಯ ಅರ್ಣ ಕೆಲಸ ಮಾಡ್ತಾರ, ಕೂಲಿಯ ಬಗ್ಗೆ ಶ್ರೇಷ್ಠತೆ ಅಂತ ತಿಳ್ಕೊಬೇಕು. ರೈತನಾಗಿ ಬದುಕ್ತದೆ